ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾನು ಕಳೆದ ವಿಡಿಯೋದಲ್ಲಿ ಒಂದು ಸ್ಪ್ರೇ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಅದನ್ನು ಉಪಯೋಗಿಸಿದ ನಂತರ ನನ್ನ ಗಿಡದ ಹೂಗಳ ಗಾತ್ರ ಹೆಚ್ಚಾಗಿದೆ ಹಾಗೂ ಬಣ್ಣನೂ ಕೂಡ ತುಂಬಾ ವೈಟಾಗಿ ಬಂದಿದೆ ಅಂತ ನಿಮಗೆ ಹೇಳಿದ್ದೆ. ನಾನು ಈ ಮೂರನ್ನು ಕೂಡ ಒಟ್ಟಿಗೆ ಹಾಕಿ ಸ್ಪ್ರೇಯನ್ನು ಮಾಡಿದ್ದೆ. ಗಿಡಗಳಿಗೆ ಈ ಸ್ಪ್ರೇಯನ್ನು ಹಾಕಿದ ನಂತರದ ರಿಸಲ್ಟ್ ಅಂತೂ ನನಗೆ ತುಂಬಾ ಖುಷಿ ತಂದಿದೆ. ನಾನು ಈ ಸ್ಪ್ರೇಯನ್ನು ಗಿಡಗಳಿಗೆ ಹಾಕಿ ಈಗಾಗಲೇ 25 ದಿನಗಳು ಆಗಿವೆ. ಇದರ ರಿಸಲ್ಟನ್ನು ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ನನ್ನ ಇಷ್ಟು ಗಿಡಗಳಲ್ಲಿ ಒಂದೇ ಒಂದು ಗಿಡದಲ್ಲೂ ಕೂಡ ಹುಳಗಳು ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹೂಗಳು ಬರ್ತಾ ಇದೆ ನೋಡಿ. ಈ ಸ್ಪ್ರೇಯಿಂದ ಗಿಡದಲ್ಲಿ ಚಿಗುರುಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಒಂದೇ ಒಂದು ಹುಳುಗಳು ಕಾಣ್ತಾ ಇಲ್ಲ. ನಾವು ಯಾವುದೇ ಒಂದು ಫರ್ಟಿಲೈಸರನ್ನು ಈ ಗಿಡದ ಬುಡಕ್ಕೆ ಹಾಕಿದಾಗ ಗಿಡದ ರಿಸಲ್ಟ್ ತುಂಬ ಚೆನ್ನಾಗಿರ್ತದೆ. ಅಂದರೆ ಒಳ್ಳೆಯ ರೀತಿಯ ಒಂದು ಚಿಗುರು ಬರ್ತದೆ, ಒಳ್ಳೆಯ ರೀತಿಯಲ್ಲಿ ಹೂಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಈ ಹುಳುಗಳು ಅದನ್ನು ಬಿಡುವುದಿಲ್ಲ. ಪ್ರತಿ ಬಾರಿ ನನ್ನ ಗಿಡದಲ್ಲೂ ಇದೇ ಪ್ರಾಬ್ಲಮ್ ಆಗ್ತಾ ಇತ್ತು, ಆದರೆ ಈಗ ನನಗೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ. ಯಾಕಂದರೆ ನಾನು ಈ ಬಾರಿ ಕ್ವಿನ್ನಿಟ್ಟನ್ನು ಬಳಸಿದ್ದೇನೆ. ನಾನು ಮೊದಲು ಈ ಕ್ವಿನ್ನಿಟ್ಟಿನ ಬದಲು ಇನ್ನೊಂದು ಸ್ಪ್ರೇಯನ್ನು ಯೂಸ್ ಮಾಡಿದ್ದೆ. ಆಗ ನನ್ನ ಗಿಡಗಳಲ್ಲಿ 10 ದಿನಗಳಲ್ಲಿ ಹುಳುಗಳು ಪುನಃ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಮೊದಲು 10 ದಿನಗಳಿಗೊಮ್ಮೆ 15 ದಿನಗಳಿಗೊಮ್ಮೆ ನಾನು ಹುಳುಗಳಿಗಾಗಿ ಸ್ಪ್ರೇಯನ್ನು ಈ ಗಿಡಗಳಿಗೆ ಹಾಕ್ತಾ ಇದ್ದೆ. ಹೀಗೆ ಪದೇ ಪದೆಯಾಗಿ ಸ್ಪ್ರೇ ಮಾಡಲಿಕ್ಕೂ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಈ ಬಾರಿ ಈ ಕ್ವಿನ್ನಿಟ್ಟಿಂದ ಸ್ಪ್ರೇ ಮಾಡಿದ್ದರಿಂದ 25 ದಿನಗಳು ಆದರೂ ಕೂಡ ನನ್ನ ಗಿಡಗಳಲ್ಲಿ ಹುಳುಗಳು ಕಾಣ್ತಾ ಇಲ್ಲ. ಹಾಗಾಗಿ ನಾನು ಪದೇ ಪದೇ ಸ್ಪ್ರೇಯನ್ನು ಮಾಡಲಿಲ್ಲ. ನಾನು ನನ್ನ ವಿಡಿಯೋಸ್ಗಳಲ್ಲಿ ಫರ್ಟಿಲೈಸರ್ಗಳ ಬಗ್ಗೆ, ಸ್ಪ್ರೇಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಇದನ್ನು ನಾನು ಯಾವುದೇ ಒಂದು ರೀತಿಯ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ತಾ ಇಲ್ಲ. ಸ್ಪ್ರೇ ಅಥವಾ ಫರ್ಟಿಲೈಸರ್ಗಳನ್ನು ನಾನು ಯೂಸ್ ಮಾಡಿ ಅದರಿಂದ ನನಗೆ ಉತ್ತಮ ರಿಸಲ್ಟ್ ಬಂದಾಗ ನಾನು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇನೆ. ನಾನು ಹೀಗೆ ಮಾಹಿತಿಗಳನ್ನು ನೀಡುತ್ತಿರುವುದರಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಗಿಡಗಳಲ್ಲಿ ಹುಳುಗಳು ಕಾಣದೇ ಇದ್ದರೂ ಕೂಡ ನಾನು ಇವತ್ತು ಈ ಗಿಡಗಳಿಗೆ ಕ್ವಿನ್ನಿಟ್ಟನ್ನು ಹಾಕಬೇಕು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಹುಳುಗಳಿಗೆ ಗಿಡದ ಚಿಗುರುಗಳನ್ನು ತಿನ್ನಲು ಒಂದೇ ಒಂದು ದಿನ ಸಾಕಾಗ್ತದೆ. ನನ್ನ ಗಿಡಗಳಲ್ಲಿ ತುಂಬಾ ಚಿಗುರುಗಳು ಬಂದು ಹೂ ಬರಲು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಾನು ಈ ಟೈಮ್ನಲ್ಲಿ ಒಮ್ಮೆ ಸ್ಪ್ರೇ ಮಾಡಿದರೆ ಹುಳುಗಳು ಬಂದು ಚಿಗುರುಗಳನ್ನು ತಿನ್ನುವುದಿಲ್ಲ, ಹಾಗೆ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳು ಸಿಗುತ್ತದೆ. ಇದು ನೋಡಿ ನನ್ನ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಮಾಡಿದ ಒಂದು ಗಿಡ. ನಾನು ಕಳೆದ ಬಾರಿ ಸ್ಪ್ರೇ ಮಾಡುವ ಒಂದು ವಾರದ ಮೊದಲು ಈ ಗಿಡಗಳ ಬುಡಕ್ಕೆ ಬೇವಿನ ಹಿಂಡಿಯನ್ನು ಹಾಕಿದ್ದೆ. ನೀವು ಕೂಡ ಒಮ್ಮೆ ಬೇವಿನ ಹಿಂಡಿಯನ್ನು ಗಿಡದ ಬುಡಕ್ಕೆ ಹಾಕಿ ನಂತರ ಸ್ಪ್ರೇ ಮಾಡಿದರೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ನೋಡಿ, ಈ ಗಿಡದ ಹಸಿರಾಗಿದ್ದ ಎಲೆಗಳು ಹಳದಿ ಬಣ್ಣಕ್ಕೆ ಬಂತು, ಈಗ ಪುನಃ ಹಸಿರು ಬಣ್ಣಕ್ಕೆ ಬರ್ತಾ ಇದೆ. ನಿಮ್ಮ ಗಿಡಗಳಲ್ಲೂ ಕೂಡ ಈ ರೀತಿಯಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ಬಂದರೆ ನೀವು ಭಯಪಡಬೇಕಂತಿಲ್ಲ. ಈ ಸಮಯದಲ್ಲಿ ಗಿಡದ ಹಸಿರಾಗಿದ್ದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಸಾಮಾನ್ಯವಾಗಿರ್ತದೆ. ಬೆಳಿಗ್ಗೆ ಈ ಗಿಡಗಳ ಮೇಲೆ ಮಂಜು ಅಥವಾ ಹನಿ ಬಿದ್ದಿರ್ತದೆ. ನಂತರ ಅದರ ಮೇಲೆ ಬಿಸಿಲು ಬಿದ್ದಾಗ ಗಿಡಗಳ ಎಲೆಗಳು ಈ ರೀತಿ ಹಳದಿ ಬಣ್ಣಕ್ಕೆ ಬಂದಿರಬಹುದು. ಅಥವಾ ಈ ಗಿಡಗಳಿಗೆ ನೀರು ಕಡಿಮೆಯಾದಾಗಲೂ ಕೂಡ ಈ ರೀತಿ ಹಳದಿ ಬಣ್ಣಕ್ಕೆ ಗಿಡದ ಎಲೆಗಳು ಬರುತ್ತದೆ. ಗಿಡದ ಎಲೆಗಳು ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದರೂ ಕೂಡ ಅದರಲ್ಲಿ ಹೂಗಳು ಆಗ್ತದೆ. ಹಾಗಾಗಿ ಏನು ಭಯಪಡಬೇಕಂತಿಲ್ಲ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕಿ ನೋಡಿ, ಆಗ ಹಸಿರು ಬಣ್ಣಕ್ಕೆ ಬರಬಹುದು. ಇದು ಸಂಜೆಯ ವೇಳೆ ತೆಗೆದ ವಿಡಿಯೋ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾಳೆಯ ಮೊಗ್ಗು. ಇವಾಗಲೇ ಇಷ್ಟು ದೊಡ್ಡದಾಗಿದೆ ನೋಡಿ. ಇದು ಬೆಳಿಗ್ಗೆ ತೆಗೆದ ಒಂದು ವಿಡಿಯೋ. ಈಗ ನೋಡಿ ಹೂವಿನ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈಗ ಸಾಧಾರಣ 9 ಗಂಟೆ ಆಯಿತು. ಬಯೋವೀಟವನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳಲ್ಲಿ ಹೂಗಳ ಗಾತ್ರ ದೊಡ್ಡದಾಗ್ತದೆ ಅಂತ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ. ನಾನು 25 ದಿನಗಳ ಹಿಂದೆ ಹಾಕಿದ ಒಂದು ಸ್ಪ್ರೇ ಇವತ್ತಿಗೂ ಕೂಡ ಅದರ ಕೆಲಸವನ್ನು ಮಾಡ್ತಾ ಇದೆ ಅಂತ ತೋರಿಸುವ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಸ್ಪ್ರೇಯನ್ನು ಬಳಸಿರುವುದರಿಂದ ಗಿಡದಲ್ಲಿರುವ ಹೂಗಳು ಕೂಡ ತುಂಬಾ ಆರೋಗ್ಯವಂತವಾಗಿ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ನಿಮ್ಮ ಗಿಡಗಳಲ್ಲೂ ಕೂಡ ತುಂಬಾ ಹುಳುಗಳ ಪ್ರಾಬ್ಲಮ್ ಇದ್ದು ನೀವು ಪದೇ ಪದೇ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ರೆ ಒಮ್ಮೆ ಈ ಕ್ವಿನ್ನಿಟ್ಟನ್ನು ಬಳಸಿ ನೋಡಿ. ನೀವು ನಾನು ತಿಳಿಸಿದ ಮೂರನ್ನು ಹಾಕಿ ಸ್ಪ್ರೇ ಮಾಡಬೇಕಂತಿಲ್ಲ, ಕೇವಲ ಕ್ವಿನ್ನಿಟ್ಟನ್ನು ಹಾಕಿ ಸ್ಪ್ರೇ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.